ಸಂಬಂಧಗಳ ಬೆಸೆಯೋಣ, ವಸುಧಾ ಕುಟುಂಬ ರಚಿಸೋಣ, ಒಳಗಲಿ ತಾಯ ಯಶೋಗಾನ, ವಸುಧಾ ಕುಟುಂಬ ರಚಿಸೋಣ, ಒಳಗಲಿ ತಾಯ ಯಶೋಗಾನ. ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ, ಹಸಿವಡಗಲಿ ತೃಷ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ, ರೋಗ ರೂಢಿಗೊದಗಲಿ ಅವಸಾನ, ಸುತರೆ ಮಗಿದು ಕರ್ತವ್ಯ ಪಣ, ಧರೆಯನಿಸಲಿ ಆನಂದವನ, ವಸುಧಾ ಕುಟುಂಬ ರಚಿಸೋಣ, ಒಳಗಲಿ ತಾಯ ಯಶೋಗಾನ. ಎರಡು ಸಾವಿರದ 11ನೇ ಇಸ್ವಿಯಲ್ಲಿ ಈ ಶ್ರೀರಾಮ ಶಾಲೆ ಇಲ್ಲಿ ಪ್ರಾರಂಭವಾಯಿತು. ವಿವೇಕಾನಂದದ ಒಂದು ಆಶ್ರಯದಡಿಯಲ್ಲಿ ಇದು ಪ್ರಾರಂಭವಾಯಿತು. ಆವತ್ತಿನಿಂದ ಇವತ್ತಿನವರೆಗೆ ಇಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು, ಸಂಸ್ಕಾರಯುಕ್ತವಾದಂಥ ವಿದ್ಯಾಭ್ಯಾಸವನ್ನು ಕೊಡಬೇಕನ್ನುವ ದೃಷ್ಟಿಯಿಂದ ವಿವೇಕಾನಂದ ಮಾತೃ ಸಂಸ್ಥೆ ಮತ್ತು ಈ ಶಾಲೆಯ ಆಡಳಿತ ಕಮಿಟಿ ಹಾಗೂ ಎಲ್ಲ ಮಾತಾಜಿಯವರ ಪ್ರಯತ್ನದಿಂದ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಸಿಂಧು ಕಣಿವೆ ಕೈಲಾಸ ಗಿರಿ ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿ ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಹರಿಹರಿಯುವ ನೀರ ಕಣ, ಮೇಲ್ನಗುವ ಬಾನಂಗಣ, ಹಸಿರಾಗಿಹ ಮಣ್ಣ ಕಣ, ಹಾರಾಡುವ ಹಕ್ಕಿಗಣ. 2011ನೇ ಇಸವಿಯಲ್ಲಿ ಶ್ರೀಯುತ ಗೋವಿಂದ ಭಟ್ಟರು ಉದಾರವಾಗಿ ನೀಡಿದ ಜಾಗದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದ್ಯಾಭಾರತಿಯ ಮಾರ್ಗದರ್ಶನದಲ್ಲಿ ಈ ಉಪ್ಪಿನಂಗಡಿ ಪರಿಸರದಲ್ಲಿ ಒಂದು ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡಬೇಕು ಎಂಬ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀರಾಮ ಶಾಲೆಯನ್ನು ಪ್ರಾರಂಭ ಮಾಡಿದರು. 23 ಮಕ್ಕಳಿಂದ ಆರಂಭವಾದ ಈ ಶಾಲೆ ಕಳೆದ 8 ವರ್ಷಗಳಲ್ಲಿ ಬೆಳೆದು ಬಂದ ರೀತಿ ಬೆರಗು ಹುಟ್ಟಿಸುವಂಥದ್ದು. ಒಂದು ಮಗುವಿಗೆ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ನೀಡಬೇಕು, ಮಗು ಒಂದು ಸಮಾಜದ ಆಸ್ತಿಯಾಗಿ ಬೆಳೀಬೇಕು ಅಂತ ದೃಷ್ಟಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಇದೆ. ಈ ಶ್ರೀರಾಮ ಶಾಲೆ ಯಾವುದೇ ಒಂದು ವ್ಯಕ್ತಿಯಾಗಲಿ ಒಂದು ಸಮಿತಿಯ ಆಸ್ತಿಯಲ್ಲ, ಇಡೀ ಹಿಂದೂ ಸಮಾಜದ ಆಸ್ತಿ. ಬೆಂಗಳೂರಿನ ಸೋಹಮ್ ಫೌಂಡೇಶನ್ ಮತ್ತು ನಮ್ಮ ಸ್ಥಳದಾನಿಗಳಾದ ಗೋವಿಂದ ಭಟ್ರ ವಿಶೇಷ ಆಸಕ್ತಿ ಮತ್ತು ನೆರವಿನಿಂದ ಅನ್ನಬ್ರಹ್ಮ ಯೋಜನೆ, ಮಕ್ಕಳಿಗೆ ಬಿಸಿಯೂಟದ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಶ್ರೀರಾಮ ಶಾಲೆ ಮಕ್ಕಳಿಗೆ ಮಾತ್ರ ಅಲ್ಲದೆ ನಮ್ಮದೇ ಸಂಸ್ಥೆ ಮಾಧವ ಶಿಶು ಮಂದಿರದ ಸಣ್ಣ ಸಣ್ಣ ಪುಟಾಣಿ ಮಕ್ಕಳಿಗೂ, ಅಲ್ಲಿಯ ಸುಮಾರು 60 ಮಕ್ಕಳು ಮತ್ತು ಇಲ್ಲಿಯ 460 ಮಕ್ಕಳು ಆ ಬಿಸಿ ಊಟವನ್ನು ಚಪ್ಪರಿಸಿ ತಿನ್ನುವಾಗ ನಮಗೆ ಆದ ಒಂದು ಅನುಭವ, ಆನಂದ ನಮ್ಮ ಎಲ್ಲ ಶ್ರಮವನ್ನು ಮರೆಮಾಚುತ್ತದೆ. ಈ ಎಲ್ಲ ಸಹಕಾರಕ್ಕಾಗಿ ಸಮಾಜದ ಎಲ್ಲ ಬಂಧುಗಳಿಗೆ ವಂದಿಸಿ ಇನ್ನಷ್ಟು ಸಮಾಜ ನಮ್ಮೊಡನೆ ಕರಜೋಡಿಸಬೇಕು ಅಂತೇಳಿ ವಿನಂತಿಸ್ತಾ ಇದೆ. ನಾವು 2011ರಲ್ಲಿ ಇದನ್ನು ಶುರು ಮಾಡಿದ್ವಿ. ಶುರು ಮಾಡುವಾಗ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರನ್ನು ನಮ್ಮ ಶ್ರೀರಾಮ ಶಾಲೆಗೆ ಬರಬೇಕು, ನಮ್ಮ ಶ್ರೀರಾಮ ಶಾಲೆಯ ಒಂದು ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡಲಿಕ್ಕೆ ರೆಡಿಯಾಗಿದೆ, ನೀವು ಕೂಡ ಅಂದರೆ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆ ಅಂತ ಗ್ರಹಿಸಿಕೊಂಡು ನೀವು ಭಾಗವಹಿಸಬೇಕು ಅಂತ ಹೇಳಿ ನಾವು ಅಂತ ಪ್ರತಿ ಗ್ರಾಮಕ್ಕೆ ಕೂಡ ಹೋಗ್ತಿದ್ದೆವು. ಯಾಕಂತ ಹೇಳಿದ್ರೆ ಇದು ಒಳ್ಳೆಯ ಸಂಸ್ಥೆ ಅಂತ ಹೇಳಿಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಯೋದ್ರಿಂದ ನಮಗೆ ಒಳ್ಳೆಯ ಹೆಸರು ಬಂದಿದೆ.
ಅದರಿಂದ ಸಮಾಜದ ಸಹಕಾರ ನಮಗೆ ಒಳ್ಳೆಯ ರೀತಿಯಲ್ಲಿ ಸಿಗ್ತಾ ಉಂಟು. ಕೊಡಗಿನ ಹಿಮ್ಮತ್ತಾಳು ಗ್ರಾಮದ ಡೀನಾ ನಮ್ಮ ಶಾಲೆಗೆ ಬಂದಿದ್ದಾರೆ. ಅವಳಿಗೆ ಶಿಕ್ಷಣದ ವ್ಯವಸ್ಥೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಪಠ್ಯಪುಸ್ತಕಗಳಿರ್ಬೋದು, ಶಿಕ್ಷಣ ಚಟುವಟಿಕೆಗಳಿರ್ಬೋದು ಮತ್ತು ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ಅವಳು ಇದುವರೆಗೆ ಯಾವುದರಲ್ಲಿ ಭಾಗವಹಿಸಿದ್ದು, ಇನ್ನೂ ಯಾವುದಕ್ಕೆ ಹೊಸತಾಗಿ ನಮ್ಮ ಚಟುವಟಿಕೆಗಳು ಯಾವುದಿದೆ ಎಲ್ಲದಕ್ಕೂ ಕೂಡ ನಮ್ಮ ಶಾಲೆ ಅವಳ ಬೆನ್ನಲ್ಲಿ ಬಾಗಿ ನಿಲ್ತದೆ. ಅವಳು ಯಾರ ಆಶ್ರಯದಲ್ಲಿ, ಈಗ ಉಪ್ಪಿನಂಗಡಿಯ ನಿಖಿಲಡಿಯ ಜಗದೀಶ್ ಕುಮಾರ್ ಅವರ ಮನೆಯಲ್ಲಿ ಆಶ್ರಯದಲ್ಲಿದ್ದಾಳೆ. ಅಲ್ಲಿಂದ ಶಾಲೆಗೆ ಬಂದು ಹೋಗುವ ವ್ಯವಸ್ಥೆಯನ್ನು ಕೂಡ ಶ್ರೀರಾಮ ಶಾಲೆ ಉಚಿತವಾಗಿ ಮಾಡ್ತದೆ. ನಮ್ಮ ಬಸ್ಸಿನ ವ್ಯವಸ್ಥೆ ಇರ್ಬೋದು, ಮಧ್ಯಾಹ್ನದ ಎಲ್ಲ ಯಾವುದೆಲ್ಲ ಮಕ್ಕಳಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ನಾವು ಕೊಡ್ತೇವೆ, ಅದರಂತೆ ಯಾವುದೇ ರೀತಿ ಲೋಪ ಆಗದ ರೀತಿಯಲ್ಲಿ ಅವಳ ಶಿಕ್ಷಣವನ್ನು ನಾವು ಭರಿಸ್ತೇವೆ. ಶಿಕ್ಷಣವೆಂದರೆ ಅದರಲ್ಲಿ ನೈತಿಕತೆ ಇರಬೇಕು, ಮಾನವ ಸಂಬಂಧಗಳ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ವಿಚಾರಗಳಿರಬೇಕು, ಸಮಾಜದಲ್ಲಿ ಕಂಡುಬರುವಂತಹ ಋಣಾತ್ಮಕ ಬಲ್ಲಟಗಳನ್ನು ಸರಿಪಡಿಸುವಂತಹ ಸಂಸ್ಕಾರ ಇರಬೇಕು. ಅಂತಹ ಶಿಕ್ಷಣ ಎಳವೆಯಲ್ಲೇ ಮಕ್ಕಳಿಗೆ ದೊರೆತರೆ ಮಕ್ಕಳು ಒಬ್ಬ ಆದರ್ಶ ಪ್ರಜೆಯಾಗಿ ನಮ್ಮ ಭವ್ಯ ಭಾರತಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬಲ್ಲನು. ಅಂತಹ ಸಂಸ್ಕಾರಯುತ ಶಿಕ್ಷಣ ನಮ್ಮ ಸಂಸ್ಥೆಯಲ್ಲಿ ದೊರಕ್ತಾ ಇದೆ. ಕೇವಲ ಅಂಕಗಳಿಗೆ ಮಾತ್ರ ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಅಂತಹ ಶುಷ್ಕ ನೀತಿಯು ನಮ್ಮ ಸಂಸ್ಥೆಯಲ್ಲಿಲ್ಲ. ಗುಣಮಟ್ಟದ ಶಿಕ್ಷಣದ ಜೊತೆ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಯನ್ನು ಹೊರಗೆಳೆದು ಪ್ರಕಾಶಿಸುವಂತಹ ಕಾರ್ಯವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ದಿನಾಲೂ ಬೆಳಗಿನ ಪ್ರಾರ್ಥನೆ, ಸರಸ್ವತಿ ವಂದನೆ, ಅದರ ಜೊತೆಗೆ ಗುರುವಂದನೆ ಮತ್ತು ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ. 1ರಿಂದ 10ನೇ ತರಗತಿಯವರೆಗೆ ನಮ್ಮಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಚನೆ ಮಾಡ್ತಾ ಇದ್ದಾರೆ. 1ರಿಂದ 4ನೇ ತರಗತಿಯವರೆಗೆ ಪೂರ್ವ ಗುರುಕುಲದ ಶಿಕ್ಷಣ ಪದ್ಧತಿ ನಮ್ಮ ಸಂಸ್ಥೆಯಲ್ಲಿದೆ. ಒಟ್ಟು 459 ಮಕ್ಕಳು ಇಲ್ಲಿ ವಿದ್ಯಾರ್ಚನೆ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಕರಾಟೆ, ಚಿತ್ರಕಲೆ, ಸಂಗೀತ, ಯಕ್ಷಗಾನ, ಚೆಸ್ ಮುಂತಾದ ತರಬೇತಿಗಳು ಕೂಡ ಇವೆ. ನಮ್ಮದು ಕನ್ನಡ ಮಾಧ್ಯಮ ಶಾಲೆ, ಇಷ್ಟು ವಿದ್ಯಾರ್ಥಿಗಳು ಸೇರಿರುವುದು ಸುಲಭದ ಮಾತಲ್ಲ. ಬಹುಶಃ ಇದು ನಮ್ಮ ಸಂಸ್ಥೆಯ ಗುಣಮಟ್ಟವನ್ನು ಪ್ರತಿನಿಧಿಸುತ್ತದೆ ಎಂಬುದು ನನ್ನ ಅಂತರಾಳದ ಅಭಿಪ್ರಾಯ. ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ 9 ಜನ ಶಿಕ್ಷಕರು, ಪ್ರೌಢ ವಿಭಾಗದಲ್ಲಿ 6 ಜನ ಶಿಕ್ಷಕರು, ಒಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರು, ಒಬ್ಬರು ಬೋಧಕೇತರ ಸಿಬ್ಬಂದಿ, ಮಗದೊಬ್ಬರು ಅನ್ನಬ್ರಹ್ಮ ಯೋಜನೆಯ ಅಡುಗೆ ಸಿಬ್ಬಂದಿ, ಹೀಗೆ ಒಟ್ಟು 18 ಜನ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಹಪಠ್ಯ ಚಟುವಟಿಕೆಗಳಿಗೆ ಕೂಡ ನಮ್ಮ ಸಂಸ್ಥೆಯು ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಿದೆ. ವಿಜ್ಞಾನ ಸಂಘ, ಸಾಹಿತ್ಯ ಸಂಘ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣ ಮಾಡ್ತಾ ಇದೆ. ಸ್ವತಃ ವಿದ್ಯಾರ್ಥಿಗಳೇ ನಾಟಕ ರಚಿಸಿ ನಿರ್ದೇಶಿಸಿ ಅನೇಕ ಕಡೆ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಮಕ್ಕಳು ರಚಿಸಿದ ಅನೇಕ ಸಾಹಿತ್ಯದ ಗೊಂಚಲುಗಳಲ್ಲಿ ಅನೇಕ ಕವನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಹಾಗೆಯೇ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ವಿದ್ಯಾರ್ಥಿಗಳು ಅನೇಕ ಸಾಧನೆಯನ್ನು ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಸಂಸ್ಥೆಯ ಹೆಸರನ್ನು ಬೆಳಕಿಗೆ ತಂದಿದೆ. ರಾಜ್ಯಮಟ್ಟದಲ್ಲಿ ಕೂಡ ಸಾಹಿತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಕೂಡ ಅತ್ಯುತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅನೇಕ ಧಾರ್ಮಿಕ ಉತ್ಸವಗಳನ್ನು ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ನಡೆಸುವಂತಹ ಅರ್ಥಪೂರ್ಣ ಕಾರ್ಯಕ್ರಮ ಅಂದರೆ ಸಾಮೂಹಿಕ ಹುಟ್ಟುಹಬ್ಬ ಆಚರಣೆ. ವಿದ್ಯಾರ್ಥಿಗಳಿಗೆ ಆರತಿ ಬೆಳಗಿ ತಿಲಕ ಧಾರಣೆ ಮಾಡಿ ಅವರಿಗೆ ಸಿಹಿ ತಿನ್ನಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ. ಈ ಹುಟ್ಟುಹಬ್ಬದ ನಿಜವಾದ ಆಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡಲಾಗುತ್ತದೆ. ಈ ಮೂಲಕ ಪೋಷಕರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಇನ್ನು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಅದ್ಭುತವಾದ ಒಂದು ಭಜನಾ ತಂಡ ಇದೆ. ಅನೇಕ ಧಾರ್ಮಿಕ ಉತ್ಸವಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಶಾಲೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರ ಎರಡನ್ನೂ ಕಲಿಸ್ತಾ ಉಂಟು. ಉಪ್ಪಿನಂಗಡಿಯಲ್ಲಿ ಶಾಲೆಗಳಿಗೇನು ಕೊರತೆ ಇಲ್ಲ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳೇ ಒಂದು 5-6
ಸ್ಕೂಲ್ಗಳಿದೆ. ಆದರೂ ನಮ್ಮ ಶಾಲೆಗೆ ಭಾರಿ ಸಂಖ್ಯೆಯಲ್ಲಿ ಮಕ್ಕಳು ದಾಖಲಾಗ್ತಾ ಇದ್ದಾರೆ. ಯಾಕೆಂತೇಳಿದರೆ ಇಲ್ಲಿ ಸಿಕ್ಕಿದ ಶಿಕ್ಷಣ ಬೇರೆ ಯಾವ ಶಾಲೆಯಲ್ಲಿ ಸಿಗುವುದಿಲ್ಲ. ಈ ಶಾಲೆಯಲ್ಲಿ 3 ವಾಹನಗಳು ಶಾಲೆಯದ್ದೇ ಇದೆ. ಶಾಲೆಯ ಅನ್ನದಾಸೋಹ, ಊಟದ ವ್ಯವಸ್ಥೆ, ಅನ್ನಬ್ರಹ್ಮ ವ್ಯವಸ್ಥೆ ಇದೆ. ಎಲ್ಲ ಮಕ್ಕಳಿಗೂ ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತೇವೆ. ಅದೇ ಪೋಷಕ ಸಂಘವು ಎಲ್ಲ ರೀತಿಯಲ್ಲಿ ನಮ್ಮ ಶಾಲೆಯ ಆಡಳಿತ ಮಂಡಳಿ, ಮಾತಾಜಿ ವೃಂದ ಮತ್ತು ಪೋಷಕರಿಗೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಈ ಶಾಲೆ ಹೇಗೆ ಅಂತೇಳಿದರೆ ಕೇವಲ ಆಡಳಿತ ಮಂಡಳಿಯದ್ದಲ್ಲ, ಕೇವಲ ಪೋಷಕ ಸಂಘದ್ದಲ್ಲ ಅಥವಾ ಮಾತಾಜಿ ವೃಂದದ್ದಲ್ಲ, ಎಲ್ಲರದ್ದು. ಈ ಹಿಂದೂ ಸಮಾಜದ ಆಸ್ತಿ ಇದು. ಭೇದಿಸುವ ಛಲವಿಹುದು